ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ ಹಾಗೂ ನವೋದ್ಯ ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿಯನ್ನು ತಿಳಿಸ್ತಾ ಇದೀನಿ ವೀಕ್ಷಕರೇ. ಇವತ್ತೇ ನೀವು ಫಸ್ಟ್ ಟೈಮ್ YouTube ಅಲ್ಲಿ ನಾನು ಮಾಡುವಂತ ವಿಡಿಯೋ ನೋಡ್ತಾ ಇದೀರಿ, ಪ್ರತಿದಿನನೂ ಕೂಡ ಹೊಸ ಹೊಸ ವಿಡಿಯೋಸ್ ಗಳನ್ನ ಮಾಡಿ YouTube ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ತಪ್ಪದೆ ಪ್ರತಿದಿನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿಬೇಕಾಗಿತ್ತು. ಕಂಪ್ಯೂಟರ್ ಅಲ್ಲಿ ಒಳ್ಳೆ ಒಳ್ಳೆ ಟ್ರಿಕ್ಸ್ ಗಳನ್ನ ಹೇಳ್ಕೊಡ್ತಾ ಇರ್ತೀನಿ. ಪ್ರತಿಯೊಂದು ಟ್ರಿಕ್ಸ್ ಗಳನ್ನ ಪ್ರತಿದಿನ ಪಡಿಬೇಕಾಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋ ಕೆಳಗೆ ಒಂದು ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ರಿ. ಬಾಜುನ್ ಬೆಲ್ ಐಕಾನ್ ಗಂಟಿ ಬರುತ್ತೆ, ಮ್ಯಾಲಿನ್ ಗಂಟಿ ಆಲ್ ನೋಟಿಸ್ ಅಂತ ಇರ್ತದೆ, ಅದಕ್ಕೆ ಬಾರಿಸ್ ಬಿಟ್ರೆ ಸಾಕು, ನಾ ಮಾಡೋಂತ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳನ್ನ ಪ್ರತಿದಿನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ಪಡೆಯಬಹುದು ವೀಕ್ಷಕರೇ. ಅದರ ಜೊತೆಗೆ ನಿಮಗೆ ಉದ್ಯೋಗಕ್ಕೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಸರ್, ನಾವು ಉದ್ಯೋಗ ಮಾಡಬೇಕಾಗಿದೆ, ಕಂಪನಿ ಕೆಲಸಕ್ಕೆ ಹೋಗಬೇಕಾಗಿದೆ, ಸರ್ಕಾರಿ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ದಯವಿಟ್ಟು ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೆ ಕೂಡ ನಮ್ಮ ಸಂಸ್ಥೆಯಿಂದ ನಿಮಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ. ನನ್ನ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು ಅಂದ್ರೆ ದಯವಿಟ್ಟು ಡಿಸ್ಪ್ಲೇ ಮೇಲೆ ಕಾಣಿಸ್ತಿರುವಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ ಗುರು ನೈನೆಕ್ಸ್ ಅಂತ ಹೇಳಿ, ಅಲ್ಲಿ ಬಂದು ಫಾಲೋ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿ ನೀವಿರುವಂತಹ ಜಾಗಕ್ಕೆ ನಾವು ಸರ್ಟಿಫಿಕೇಟ್ ಕೂಡ ಕಳಿಸ್ತಾ ಇದೀವಿ ವೀಕ್ಷಕರೇ. ಏನಪ್ಪಾ ಅಂದ್ರೆ ತುಂಬಾ ಜನ ನನಗೆ ಕೇಳ್ತಾ ಇದ್ರು, ಸರ್ ನಾವು ಜಿಮೇಲ್ ಮಾಡಿದಾಗ ಬಿಸಿಸಿ ಮತ್ತೆ ಟೂ ಅಂತ ಇರುತ್ತೆ ಮತ್ತೆ ಸಿಸಿ ಅಂತ ಇರುತ್ತೆ. ಜೊತೆಗೆ ನನಗೆ ತುಂಬಾ ಜನ ಕೂಡ ಕಾಂಟ್ಯಾಕ್ಟ್ಸ್ ಮಾಡ್ತಾ ಇದ್ರು, ಸರ್ ಮೇಲ್ ಮಾಡುವಾಗ ನಾವು ಯಾವ ರೀತಿ ಮೇಲ್ ಮಾಡಬೇಕಾಗುತ್ತೆ, ಬಟ್ ಮೇಲ್ ಮಾಡಬೇಕಾಗಿತ್ತು ಅಂದ್ರೆ ಅಲ್ಲಿ ಏನೆಲ್ಲ ನಾವು ಫಾಲೋ ಮಾಡಬೇಕಾಗುತ್ತೆ ಅನ್ನೋದು ಕೂಡ ತುಂಬಾ ಜನ ಕೇಳ್ತಾ ಇದ್ರು. ಯಾಕೆಂದ್ರೆ ಯಾವುದೇ ಒಂದು ಜಾಬ್ ಮಾಡಬೇಕಾಗಿತ್ತು, ಯಾವುದೇ ಒಂದು ಸರ್ಕಾರಿ ಕೆಲಸ ಆಗಿರ್ಬೋದು ಅಥವಾ ಯಾವುದೇ ಒಂದು ಪ್ರೈವೇಟ್ ಕಂಪನಿ ಇಂಟರ್ವ್ಯೂ ಆಗಿರ್ಬೋದು, ಫಸ್ಟ್ ನಿಮಗೆ ಕೇಳುವಂತ ಕ್ವಶನ್ ಯಾವ್ದಪ್ಪ ಅಂದ್ರೆ ಮೇಲ್ ಮಾಡ್ಲಿಕ್ಕೆ ಬರತ್ತಾ ಅಂತೇಳಿ, ಜಿಮೇಲ್ ಮಾಡ್ಲಿಕ್ಕೆ ಬರತ್ತಾ ಅಂತೇಳಿ. ಜಿಮೇಲ್ ಮಾಡ್ಲಿಕ್ಕೆ ಬರುತ್ತೆ ಸರ್, ಹೆಂಗೆ ಜಿಮೇಲ್ ಮಾಡ್ಬೋದಪ್ಪ ಅಂತೇಳಿ ನಿಮ್ಗೆ ಕೇಳಿದಾಗ ನಾನು ಇಲ್ಲಿ ಓಪನ್ ಮಾಡ್ಕೊಳ್ತೀನಿ, ಯಾವ ತರ ಕ್ವಶನ್ ಗಳು ಕೇಳ್ತಾರೆ ಮತ್ತೆ ನೀವು ಯಾವ ತರ ಆನ್ಸರ್ ಮಾಡಬೇಕಾಗುತ್ತೆ ಮತ್ತೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ನಿಮಗೆ ಜಿಮೇಲ್ ಯಾವ ರೀತಿಯಾಗಿ ಮಾಡಬಹುದು ಪ್ರೊಫೆಷನಲ್ ಆಗಿ ಅನ್ನೋದನ್ನ ಹೇಳ್ಕೊಡ್ತಾ ಇದೀನಿ. ಮೊದಲಿಗೆ ನಾವು ಇಲ್ಲಿಂದ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ಯಾವುದೇ ನಿಮ್ಮ ಮೊಬೈಲ್ ಒಳಗಾಗಿರ್ಬೋದು ಅಥವಾ ನಿಮ್ಮ ಕಂಪ್ಯೂಟರ್ ಒಳಗಾಗಿರ್ಬೋದು ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ. ತುಂಬಾ ಜನರಿಗೆ ಈಗ ನಾನು ಹೇಳುವಂತ ಮಾಹಿತಿ ಸ್ವಲ್ಪ ಗೊತ್ತಿಲ್ಲ ಅಂತ ಕೂಡ ಅನ್ಕೋತಾ ಇದೀನಿ. ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ, ಅರ್ಧ ಬರ್ಧ ಸುಮ್ಮನೆ ಮುಂದೆ ಓಡಿಸ್ಕೊತ ನೋಡಿದ್ರೆ ಏನೂ ತಿಳಿಯೋದಿಲ್ಲ. ದಯವಿಟ್ಟು ಸಮಾಧಾನಲಿಂದ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ರಿ, ಗೊತ್ತಾಗ್ತದೆ. ಓಕೆನಾ, ನಾನು ಓಪನ್ ಮಾಡ್ತಾ ಇದೀನಿ. ಈ ರೀತಿಯಾಗಿ ನಮಗೆ ಒಂದು ಗೂಗಲ್ ಪೇಜ್ ಕೂಡ ಓಪನ್ ಆಗಿರುತ್ತೆ. ಸಪೋಸ್ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗ್ತಾ ಇಲ್ಲ ಅಂದ್ರೂ ಕೂಡ ನೀವೇನ್ ಮಾಡ್ಬೇಕು, ಇಲ್ಲಿಂದ ಗೂಗಲ್ ಅಂತ ಸರ್ಚ್ ಮಾಡ್ಕೋಬೇಕು. ಗೂಗಲ್ ಅಂತ ಸರ್ಚ್ ಮಾಡಿದ್ಮೇಲೆ ಏನಾಗಿರುತ್ತೆ, ಈ ತರ ಗೂಗಲ್ ಅನ್ನೋ ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ತಿದ್ದಾನೆ, ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇರತ್ತೆ ಜಿ ಅಂತೇಳಿ ನನ್ನ ಜಿಮೇಲ್ ಐಡಿ ಕೂಡ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇದರ ಮೇಲೆ ನೀವೇನ್ ಮಾಡ್ಬೇಕು, ಜಿಮೇಲ್ ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಾ ಇರತ್ತೆ. ಸರ್ ಇಲ್ಲಿಂದ ಬೇಡ ನನಗೆ ಒಳಗಡೆ ಬೇಕು ಅಂದ್ರೆ ಇವೆಲ್ಲ ಆಪ್ಷನ್ಸ್ ಗಳು ಇದಿರತ್ತೆ ನಿಮಗೆ, ಮ್ಯಾಪ್ ನೋಡಬಹುದು, ಪ್ಲೇ ಸ್ಟೋರ್ ಇರುತ್ತೆ, ಯೂಟ್ಯೂಬ್ ಇರುತ್ತೆ, ಇದರ ಎಲ್ಲಾನು ಕೂಡ ಆಡ್ ಆಗಿರುತ್ತೆ. ಇದ್ರೊಳಗೆ ನಿಮ್ಗೆ ಟ್ರಾನ್ಸ್ಲೇಟರ್ ಕೂಡ ಸಿಗ್ತಾ ಇರತ್ತೆ. ಇದ್ರಲ್ಲಿ ನನಗೆ ಬೇಕಾಗಿರುವಂತದ್ದು ಜಿಮೇಲ್, ಇದನ್ನ ಓಪನ್ ಮಾಡ್ಕೋತಾ ಇದೀರಿ. ಒಬ್ಬ ಪ್ರೊಫೆಷನಲ್ ಆಗಿ ಒಂದು ಕಂಪನಿ ಒಳಗಡೆ ಯಾವ ರೀತಿಯಾಗಿ ನಾವು ಜಿಮೇಲ್ ಅನ್ನ ಮಾಡಬಹುದು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದೆ ನಿಮಗೆ. ಜಿಮೇಲ್ ಅನ್ನ ಓಪನ್ ಮಾಡ್ಕೋತಾ ಇದೀರಿ. ಓಪನ್ ಮಾಡ್ತಿದ್ದಾಗ ತುಂಬಾ ಜನರಿಗೆ ಜಿಮೇಲ್ ಮಾಡೋದು ಗೊತ್ತು, ಬಟ್ ಜಿಮೇಲ್ ಒಳಗಡೆ ಬಿಸಿಸಿ ಮತ್ತೆ ಬಿಸಿ ಅಂತ ಬರುತ್ತೆ, ಅದು ಏನಪ್ಪಾ ಅಂದ್ರೆ ಗೊತ್ತಿಲ್ಲ ಸರ್ ಅಂತ ಹೇಳ್ಬಿಡ್ತಾರೆ. ಬಟ್ ಎಲ್ಲರಿಗಿಂತ ಎಕ್ಸಾಮ್ ಒಳಗಾಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಪ್ರತಿಯೊಂದು ಇಂಟರ್ವ್ಯೂ ಒಳಗೂ ಕೂಡ ಕೇಳುವಂತ ಒಂದು ಕ್ವಶನ್ ಅಂತ ಕೂಡ ನಾವು ನೋಡಬಹುದು. ಎಲ್ಲಿರುತ್ತೆಪ್ಪ ಅಂದ್ರೆ ನೀವು ಕಂಪೋಸ್ ಮೇಲೆ ಹೋದಾಗ ಯಾರಿಗಾದ್ರೂ ಒಂದು ಮೇಲ್ ಮಾಡಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡಬೇಕು, ಜಿಮೇಲ್ ಅನ್ನು ಓಪನ್ ಮಾಡಿದಾಗ ನಾವು ಇಲ್ಲಿ ಕಂಪೋಸ್ ಮೇಲೆ ಕ್ಲಿಕ್ ಮಾಡಬೇಕು. ಕಂಪೋಸ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ನೋಡ್ತಾ ಇರಬಹುದು ನ್ಯೂ ಮೆಸೇಜ್ ಅಂತ ಬರ್ತಾ ಇದೆ. ಓಕೆನಾ, ಮೆಸೇಜಸ್ ಬಂದಾಗ ನೀವು ಇಲ್ಲಿ ನೋಡಬಹುದು ಸಿಸಿ ಮತ್ತೆ ಬಿಸಿ ಅಂತ ಕಾಣಿಸ್ತಾ ಇರತ್ತೆ. ಇಲ್ಲಿಂದ ಟೂ ಅನ್ನೋದು ಇರುತ್ತೆ, ಇಲ್ಲಿ ಸಬ್ಜೆಕ್ಟ್ ಅಂತ ಇರುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ಸಿಸಿ ಬಿಸಿ ಮತ್ತೆ ಟೂ ಅಂದ್ರೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ಕಂಪನಿ ಆಗಿರ್ಬೋದು, ಯಾವುದೇ ಒಂದು ಸರ್ಕಾರಿ ಆಫೀಸ್ ಆಗಿರ್ಬೋದು, ಅಲ್ಲಿ ಯಾವ ತರ ಇರುತ್ತೆ ಅಂದ್ರೆ ಮೊದಲಿಗೆ ಒಬ್ಬ ಬಾಸ್ ಇರ್ತಾನೆ, ಬಾಸ್ ಜೊತೆ ಒಬ್ಬವ ಏನಿರ್ತಾನೆ ಅವನ ಕೈಯಾಗಿ ಒಬ್ಬವ ಬಾಸ್, ಮತ್ತೆ ಅವನ ಜೊತೆಗೆ ಒಬ್ಬ ಕ್ಲರ್ಕ್ ಕೂಡ ಇದ್ದಿರ್ತಾನೆ. ಓಕೆ, ಮ್ಯಾನೇಜರ್ ಕೂಡ ಇದ್ದಿರ್ತಾನೆ. ಮ್ಯಾನೇಜರ್ ಕೈ ಕೆಳಗೆ ಯಾರಿರ್ತಾರೆ, ಹೆಲ್ಪರ್ ಇರ್ತಾರೆ. ಬಾಸ್ ಆದ ಬಾಸ್ ಕೆಳಗೆ ಒಬ್ಬ ಮ್ಯಾನೇಜರ್ ಇರ್ತಾರೆ, ಮ್ಯಾನೇಜರ್ ಕೆಳಗೆ ಒಬ್ಬ ಕ್ಲರ್ಕ್ ಇರ್ತಾನೆ. ನೀವು ಅದರ ಮೇಲೆ ಕೆಲಸ ಮಾಡ್ತಾ ಇರ್ತೀರಿ, ಅವಾಗ ಏನಾಗಿರುತ್ತೆ ಬಾಸ್ ಅನ್ನ ಹೇಳ್ತಾನೆ ನಿಮ್ಮ ಇರುವಂತ ಎಂಪ್ಲಾಯರ್ಗಳಿಗೆ ಎಲ್ಲರಿಗೂ ಕೂಡ ಒಂದು ಮೇಲ್ ಅನ್ನ ಕಳಿಸಪ್ಪ ಅಂತ ಹೇಳಿದಾಗ ನಾವು ಎಲ್ಲರ ಐಡಿಯನ್ನ ನಾವು ಇಲ್ಲಿ ಏನ್ ಮಾಡ್ಬಿಡ್ತೀವಿ, ಇಲ್ಲಿ ಟೈಪ್ ಮಾಡಿ ಬಿಟ್ಟಿರ್ತೀವಿ. ಎಲ್ಲರದು ಎಲ್ಲಾ ಐಡಿಯನ್ನು ಕೂಡ ನಾವು ಏನ್ ಮಾಡ್ಬಿಡ್ತೀವಿ, ಇಲ್ಲಿಂದ ಟೈಪ್ ಮಾಡಿ ಹಾಕ್ತಾ ಇರ್ತೀವಿ. ಎಲ್ಲಾ ನಿಮ್ ಕಡೆ ಇರುವಂತ ಎಂಪ್ಲಾಯರ್ಸ್ ಗಳನ್ನ ನಾವೇನ್ ಮಾಡ್ತೀವಿ, ಐಡಿಗಳನ್ನ ಇಲ್ಲಿ ಟೈಪ್ ಮಾಡ್ತೀವಿ. ಒಂದು 10 ಜನರ ಐಡಿಯನ್ನ ಟೈಪ್ ಮಾಡ್ತಾ ಇದೀವಿ. ಈ 10 ಜನರಿಗೆ ಏನು ಒಂದು ಆದೇಶವನ್ನ ಕಳಿಸ್ತಾ ಇದ್ದೀರಲ್ಲ, ಓಕೆ, ಒಂದು ಸಬ್ಜೆಕ್ಟ್ ಅನ್ನ ಕಳಿಸ್ತಾ ಇದೀರಿ. ಯಾವ ಸಬ್ಜೆಕ್ಟ್ ಅಪ್ಪ, ಹೆಂಗ್ ಆಡ್ ಮಾಡ್ಕೋಬೇಕು ಸರ್ ಅಂದ್ರೆ ಇಲ್ಲಿ ಅಟ್ಯಾಚ್ಮೆಂಟ್ ಫೈಲ್ ಅಂತ ಇರುತ್ತೆ.
ನೀವು ಇದರ ಮೇಲೆ ಹೋಗ್ಬಿಟ್ಟು ನಿಮ್ಗೆ ಯಾವ ಫೈಲ್ ಅನ್ನ ಕಳಿಸಬೇಕಾಗಿದೆ ಅನ್ನೋದು ಕೂಡ ನೀವು ಏನ್ ಮಾಡಬಹುದು. ಇಲ್ಲಿಂದ ನಿಮ್ಗೆ ಯಾವ ಫೈಲ್ ಬೇಕು ಆ ಫೈಲ್ ಅನ್ನ ನೀವು ಏನ್ ಮಾಡಬಹುದು. ಇಲ್ಲಿಂದ ನಾನು ಓಪನ್ ಅಂತ ಮಾಡಿದೀನಿ. ಈ ಫೈಲ್ ಅನ್ನ ನಾನು ಏನ್ ಮಾಡ್ತಾ ಇದೀನಿ, ಇಲ್ಲಿ 10 ಜನರಿಗೆ ಕಳಿಸ್ತಾ ಇದೀನಿ. ಈ 10 ಜನರಿಗೆ ಕಳಿಸಿರುವಂತ ಒಂದು ಕಾಪಿಯನ್ನ ನನ್ನ ಬಾಸ್ ಗೆ ಕಳಿಸಬೇಕಾಗಿದೆ. ಆಗ ಸಿಸಿ ಮತ್ತೆ ಬಿಸಿ ಫುಲ್ ಫಾರ್ಮ್ ಏನು ಸರ್ ಅಂತಾನೂ ಕೂಡ ನೀವು ಕೇಳಬಹುದು. ಸಿಸಿ ಅಂದ್ರೆ ಕಾರ್ಬನ್ ಕಾಪಿ ಅಂತ ಹೇಳ್ತಾ ಇರ್ತೀವಿ ನಾವು. ಯಾವುದು ಒಂದು ಕಾರ್ಬನ್ ಕಾಪಿ, ಬಿಸಿ ಅಂದ್ರೆ ಬ್ಲ್ಯಾಂಡ್ ಕಾರ್ಬನ್ ಕಾಪಿ ಅಂತ ನಾವು ಹೇಳ್ತೀವಿ. ಸಿಸಿ ಅಂದ್ರೆ ಏನಪ್ಪ ಅಂದ್ರೆ ಕಾರ್ಬನ್ ಕಾಪಿ, ಬಿಸಿ ಅಂದ್ರೆ ಬ್ಲ್ಯಾಂಡ್ ಕಾರ್ಬನ್ ಕಾಪಿ. ಇವೆರಡು ಹೆಂಗೆ ಕೆಲಸ ಮಾಡ್ತಾವ ಅಂದ್ರೆ ಇಲ್ಲಿ 10 ಜನರಿಗೆ ನೀವು ಏನ್ ಮಾಡ್ತಾ ಇದೀರಿ, ಒಂದು ಮೇಲ್ ಅನ್ನು ಕಳಿಸ್ತಾ ಇದೀರಿ. ಈ 10 ಜನರಿಗೆ ಕಳಿಸಿರುವಂತ ಒಂದು ಡಾಕ್ಯುಮೆಂಟ್ಸ್, ಒಂದು ಕಾಪಿ ಅಂದ್ರೆ ಒಂದು ಪ್ರತಿಯನ್ನ ನೀವು ಬಾಸ್ ಗೆ ಕೂಡ ಕಳಿಸಬೇಕಾಗಿದೆ ಅಂದ್ರೆ ಸಿಸಿ ಒಳಗೆ ಟೈಪ್ ಮಾಡಬೇಕು. ಈ ಬಾಸ್ ಏನ್ ಮಾಡ್ತಾರ, 10 ಜನರಿಗೆ ಇದೇ ರೀತಿಯಾದ ಒಂದು ಫೈಲ್ ಹೋಗಿದೆ. ಈಗ ನೋಡಿ, ಯಾವುದಾದ್ರೂ ನಾವು ಸರ್ಕಾರಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಅಂದ್ರೆ ನಾವೇನ್ ಮಾಡ್ತೀವಿ, ಈಗ ಸಪೋಸ್ ಏನ್ ಮಾಡ್ತೀವಿ, ಒಂದು ಬಿಓ ಆಫೀಸ್ ಗೆ ಕಳಿಸ್ತೀವಿ, ಒಂದು ಡಿಡಿಪಿ ಆಫೀಸ್ ಗೆ ಕಳಿಸ್ತೀವಿ ಅಂದ್ರೆ ಪ್ರತಿಗಳನ್ನ ಒಂದೇ ಪ್ರತಿಯನ್ನ ಒಂದು 10 ಜನರಿಗೆ ಕಳಿಸಿ ಆ ಒಂದು ಪ್ರತಿಯನ್ನ ಇನ್ನೊಬ್ಬರಿಗೆ ಕಳಿಸಬೇಕಾಗಿದೆ ಸೇಮ್ ಪ್ರತಿ. ಅವಾಗ ಏನಾಗ್ಬಿಡುತ್ತೆ, ಇವರಿಗೆ ನೀವು ಆರ್ಡರ್ ಮಾಡ್ತಾ ಇದೀರಿ, ಈ 10 ಜನರಿಗೆ ಒಂದು ಆರ್ಡರ್ ಕಾಪಿ ಕಳಿಸ್ತಾ ಇದೀರಿ. ಇದೇ ರೀತಿಯಾದಂತ ಒಂದು ಆರ್ಡರ್ ಕಾಪಿಯನ್ನ ನೀವೇನ್ ಮಾಡ್ತಾ ಇದೀರಿ, ನಿಮ್ಮ ಬಾಸ್ ಗೆ ಕೂಡ ಒಂದು ಜೆರಾಕ್ಸ್ ಕಾಪಿಯನ್ನ ಕಳಿಸ್ತಾ ಇದೀರಿ ಅಂತ ಅರ್ಥ. ಗೊತ್ತಾಗ್ತದೆ, ಒಂದು ಸಾಫ್ಟ್ ಕಾಪಿಯನ್ನ ನೀವು ಏನ್ ಮಾಡ್ತಾ ಇದೀರಿ, ಬಾಸ್ ಗೆ ಕೂಡ ಕಳಿಸ್ತಾ ಇದೀರಿ. ಅವಾಗ ಏನಾಗಿರುತ್ತೆ, ಈ 10 ಜನರಿಗೆ ಬಂದಿರುವಂತ ಯಾರ್ಯಾರಿಗೆ ಮೆಸೇಜ್ ಹೋಗಿದೆ ಅನ್ನೋದು ಏನ್ ಮಾಡ್ತಾರೆ, 10 ಜನರಿಗೆ ಗೊತ್ತಾಗುತ್ತೆ. ನನಗೂ ಕೂಡ ಬಂದಿದೆ, ಇನ್ನೊಬ್ಬ ನನ್ನ ಫ್ರೆಂಡ್ ಕೂಡ ಹೋಗಿದೆ ಅನ್ನೋದು ಇವರಿಗೆ ಗೊತ್ತಾಗಿರುತ್ತೆ. ಮತ್ತೆ ಇವರು ಕೂಡ ನಮ್ಮ ಬಾಸ್ ಗೂ ಕೂಡ ಒಂದು ಕಾಪಿ ಹೋಗಿದೆಯಲ್ಲ ಅನ್ನೋದು ಕೂಡ ಗೊತ್ತಾಗಿರುತ್ತೆ. ಗೊತ್ತಾಗ್ತದೆ, 10 ಜನರಿಗೆ ಕಳಿಸಿರುವಂತ ಮೆಸೇಜ್ ಏನಾಗಿರುತ್ತೆ, ಒಂದು ಮಾಹಿತಿ ಏನಾಗಿರುತ್ತೆ, 10 ಜನರಿಗೆ ಆರ್ಡರ್ ಮಾಡಿರುವಂತ ಒಂದು ಮಾಹಿತಿಯನ್ನ ನಿಮ್ಮ ಬಾಸ್ ಗೆ ಕೂಡ ಗೊತ್ತಾಗಿರುತ್ತೆ. ಏನ್ ಮಾಹಿತಿ ಕಳಿಸಿದಿರ ಅನ್ನೋ ಒಂದು ಪ್ರತಿಯನ್ನ ನಿಮ್ಮ ಬಾಸ್ ಗೆ ಕಳಿಸಬೇಕಾಗಿತ್ತು ಅಂದ್ರೆ ನೀವು ಸಿಸಿ ಒಳಗಡೆ ಟೈಪ್ ಮಾಡಬೇಕಾಗಿರುತ್ತೆ. ಗೊತ್ತಾಗದ, ಅವಾಗ ಏನ್ ಮಾಡ್ತಾನೆ ನಿಮ್ಮ ಬಾಸ್, ಏನ್ ಮಾಡ್ತಾನೆ ಈ ಪ್ರತಿಯನ್ನ ಎಷ್ಟು ಜನರಿಗೆ ಹೋಗಿದೆ ಮೇಲೆ ಅನ್ನೋದು ಕೂಡ ನಿಮ್ಮ ಬಾಸ್ ಗೂ ಕೂಡ ಗೊತ್ತಾಗ್ಬಿಟ್ಟಿರುತ್ತೆ. ಮತ್ತೆ ನೀವು ಕಳಿಸಿರುವಂತ ಎಂಪ್ಲಾಯರ್ಸ್ ಏನ್ ಇರ್ತಾರಲ್ಲ, ಎಂಪ್ಲಾಯರ್ಸ್ ಗೂ ಗೊತ್ತಾಗುತ್ತೆ ಈ ಒಂದು ನನಗೆ ಬಂದಿರುವಂತ ಒಂದು ಡಾಕ್ಯುಮೆಂಟ್ಸ್ ನಮ್ಮ ಬಾಸ್ ಅವರಿಗೂ ಕೂಡ ಒಂದು ಪ್ರತಿ ಹೋಗಿದೆಯಲ್ಲ ಅನ್ನೋದು ಕೂಡ ಅವರಿಗೂ ಕೂಡ ಗೊತ್ತಾಗಿರುತ್ತೆ. ಹಾಗಾಗಿ ಸಿಸಿ ಮತ್ತೆ ನಾವು ಇಲ್ಲಿ 2 ಅನ್ನ ಯೂಸ್ ಮಾಡೋದಂತದ್ದು ಗೊತ್ತಾಯ್ತು. ನೆಕ್ಸ್ಟ್ ಬಿಸಿ ಅಂದ್ರೆ ಏನಪ್ಪ, ಬ್ಲ್ಯಾಂಡ್ ಕಾರ್ಬನ್ ಕಾಪಿ ಅಂದ್ರೆ ಏನಂದ್ರೆ ನೀವು ಕಳಿಸಿರುವಂತ ಒಂದು 10 ಜನರಿಗೆ ಮೆಸೇಜ್ ಕಳಿಸ್ತಾ ಇದೀರಿ. ಈ 10 ಜನರಿಗೆ ಕಳಿಸಿರುವಂತ ಮೆಸೇಜ್ ಸಿಸಿ ಒಳಗಡೆ ನಾವೇನ್ ಮಾಡ್ತಾ ಇದೀವಿ, ಬಾಸ್ ಗೆ ಕೂಡ ಗೊತ್ತಾಗಿತ್ತು. ಒಂದು ಕಾಪಿಯನ್ನ ಬಾಸ್ ಗೆ ಕಳಿಸಿದ್ದೀನಿ, ಆ ಕಳಿಸಿರುವಂತ ಕಾಪಿ 10 ಜನರಿಗೆ ಗೊತ್ತಾಗ್ಬಿಟ್ಟಿತ್ತು, ಇವರಿಗೂ ಒಂದು ಕಾಪಿ ಹೋಗಿದೆ ಅಂತೇಳಿ. ಬಟ್ ಬಿಸಿ ಒಳಗೆ ಕಳಿಸಿದಾಗ ಇವಿ 10 ಜನರಿಗೆ ಈ ಫೈಲ್ 10 ಜನರಿಗೆ ಹೋಗಿದೆಯಲ್ಲ, ಇಲ್ಲಿ ಬಾಸ್ ಗೆ ಹೋಗಿದೆ ಇಲ್ಲ ಅನ್ನೋದು ಅವರಿಗೆ ಗೊತ್ತೇ ಆಗುವುದಿಲ್ಲ. ಗೊತ್ತಾಗದನ್ನ ಹೇಳೋದ, ಬಾಸ್ ಗೆ ಕಳಿಸಿದಾಗ ಇಲ್ಲಿ ಸಿಸಿ ಒಳಗೆ ಕಳಿಸಿದ್ದು ಎಲ್ಲರಿಗೆ 10 ಜನರಿಗೆ ಗೊತ್ತಾಗಿತ್ತು, ಮತ್ ಬಾಸ್ ಗೆ ಕೂಡ ಗೊತ್ತಾಗಿತ್ತು 10 ಜನರಿಗೆ ಈ ಒಂದು ಕಾಪಿಯನ್ನ ಕಳಿಸಿದ್ದಾರೆ ಅಂತೇಳಿ ಗೊತ್ತಾಗ್ತದ. ಬಟ್ ಬಿಸಿ ಒಳಗೆ ಬಂದಾಗ ಏನಾಗತ್ತದ, 10 ಜನರಿಗೆ ಕಳಿಸಿರುವಂತ ಫೈಲ್ ನೋಡಬಹುದು, ಬಾಸ್ ನೋಡ್ತಾನೆ, ಗೊತ್ತಾಗ್ತದೆ 10 ಜನರಿಗೆ ಕಳಿಸಿರುವಂತ ಫೈಲ್ ಹೋಗುತ್ತೆ. ಬಟ್ ಈ 10 ಜನ ಈ ಬಾಸ್ ಗೆ ಕಳಿಸಿರುವಂತ ಫೈಲ್ ಅನ್ನ ಗೊತ್ತಾಗುವುದಿಲ್ಲ. ಗೊತ್ತಾಗುತ್ತೆ ನಾ ಹೇಳೋದು, ತಿಳಿಯಕಂತೆ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಹೇಳ್ತಾರೆ. ಒಂದು ಪ್ರತಿಯನ್ನ ನಾವು 10 ಜನರಿಗೆ ಕಳಿಸಿದಾದ್ಮೇಲೆ ಒಂದು ಪ್ರತಿಯನ್ನ ಒಂದು ಬಾಸಿಗೂ ಕೂಡ ಕಳಿಸ್ಬೇಕು, ಬಟ್ ಈ 10 ಜನರಿಗೆ ಗೊತ್ತಾಗ್ಬಾರ್ದು. ಇನ್ನೊಂದು ಫೈಲ್ ಒಂದು ಕಾಪಿ ನಮ್ಮ ಬಾಸಿಗೆ ಹೋಗಿದೆ ಅಂತ ಕೂಡ ಗೊತ್ತಾಗ್ಬಾರ್ದು ಅಂದ್ರೆ ನೀವು ಬಿಸಿಸಿ ಒಳಗೆ ಕಳಿಸ್ಬೇಕಾಗ್ತದೆ. ಗೊತ್ತಾಯ್ತು, ಬಟ್ ಬಿಸಿಸಿ ಒಳಗಿಂದು ನಿಮ್ಮ ಬಾಸ್ ಮಾತ್ರ ನೋಡಬಹುದು, ಅದನ್ನ ಬಿಟ್ರೆ ಇವ್ರ 10 ಜನ ಯಾರಿಗೂ ಕೂಡ ನೋಡ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಸಿಸಿ ಒಳಗಿತ್ತು ಅಂದ್ರೆ ನಿಮ್ಗೆ ನೀವು ನೋಡಬಹುದಾಗಿತ್ತು, ಮತ್ತೆ ನಿಮ್ಮ ಫೈಲ್ ಒಂದು ಬಾಸ್ ಗೆ ಹೋಗಿದೆಯಲ್ಲ ಅದನ್ನು ಕೂಡ ನೋಡಬಹುದಾಗಿತ್ತು. ಅಂದ್ರೆ ಇದು ಪ್ರತಿಯೊಂದು ನಿಮ್ಮ ಇಂಟರ್ವ್ಯೂ ಒಳಗಾಗಿರಬಹುದು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಳಗಾಗಿರಬಹುದು, ಎಲ್ಲರಿಗೂ ಒಳಗೂ ಕೂಡ ಕೇಳುವಂತ ಒಂದು ಕ್ವಶನ್ಸ್ ಕೂಡ ಆಗಿರುತ್ತೆ ಇದು. ದಯವಿಟ್ಟು ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಲ್ಲಿ ಏನಾದ್ರೂ ಸಬ್ಜೆಕ್ಟ್ ಬೇಕಾಗಿತ್ತು ಅಂದ್ರೆ ನೀವು ಬೇಕಾದ ಒಂದು ಸಬ್ಜೆಕ್ಟ್ ಬರೆದು ಏನ್ ಮಾಡಬಹುದು, ಸಿಸಿ ಒಳಗೂ ಕೂಡ ನೀವು ಬರಿಬಹುದು. ಓಕೆನಾ, ಇಲ್ಲಿ ಸಿಸಿ ಒಳಗೂ ಕೂಡ ನೀವು ಏನ್ ಮಾಡ್ಬೇಕಾಗ್ತದೆ, ನೀವು ಒಂದು ಹಾಕೊಂಡ್ಬಿಟ್ಟು ಸಿಸಿ ಒಳಗೆ ಕೂಡ ಹಾಕ್ತೀವಿ. ಇಲ್ಲಿ 4 ಜನರಿಗೆ ಹಾಕಿದ್ದೀನಿ ಸಿಸಿ, ಮತ್ತೆ ಬಿಸಿ ಒಳಗೂ ಕೂಡ ಕಳಿಸಬಹುದು. ಅಟ್ ಎ ಟೈಮ್ ನೀವು ಬಿಸಿ ಒಳಗೂ ಕೂಡ ಕಳಿಸಬಹುದು. ಇಲ್ಲಿ ನಾವು ಎಂಪ್ಲಾಯರ್ಸ್ ಕೂಡ ಕಳಿಸಿದ್ದೀವಿ, ಮತ್ತೆ ಒಂದು ಬಾಸಿ, ಒಂದು ಯಾವ್ದಾದ್ರು ಒಂದು ಬಾಸಿ ಕೂಡ ಕಳಿಸ್ತೀವಿ, ಮತ್ತೆ ಇಲ್ಲಿ ಅಪ್ಪರ್ ಬಾಸ್ ಅಂದ್ರೆ MD ಇರ್ತಾರಲ್ಲ ಅವ್ರಿಗೂ ಕೂಡ ಕಳಿಸಿದೀವಿ ಒಂದು ಸಾಫ್ಟ್ ಕಾಪಿ ಅನ್ನೋದು ಕೂಡ ನೀವು ಇಲ್ಲಿ ನೋಡ್ಕೊಂಡ್ಬಿಡ್ಬಹುದು. ಬಿಸಿ ಒಳಗೂ ಕೂಡ ನೀವು ಏನ್ ಮಾಡಬಹುದು, ಟೈಪ್ ಅನ್ನ ಮಾಡಬಹುದು. ಗೊತ್ತಾಗ್ತದ, ಬಿಸಿ ಮತ್ತೆ ಸಿಸಿ ಅಂದ್ರೆ ಗೊತ್ತೈತಲ್ಲ ಏನಂತಪ್ಪ, ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬಹುದು ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಅನ್ನೋದು ಕೂಡ ನಾನು ಹೇಳಿದ್ದೀನಿ. ಗೊತ್ತಾಗ್ತದೆ, ಸಂಪೂರ್ಣವಾಗಿ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟೆಲ್ಲ ಆದ್ಮೇಲೆ ನೀವು ಫೈಲ್ ಕೂಡ ಅಟ್ಯಾಚ್ಮೆಂಟ್ ಮಾಡಿದ್ದೀರಿ, ಇಷ್ಟೆಲ್ಲ ಆದ್ಮೇಲೆ ನಾವು ಏನ್ ಮಾಡ್ಬೇಕಾಗ್ತದೆ, ಏನ್ ಮಾಡ್ಬೇಕು, ಇಲ್ಲಿ ಒಂದು ಫೈಲ್ ಕೂಡ ಅಟ್ಯಾಚ್ಮೆಂಟ್ ಆಗಿದೆ, ನೀವು ಸೆಂಡ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು ಎಲ್ಲರಿಗೂ ಕೂಡ ಮೆಸೇಜ್ ಏನಾಗ್ಬಿಡ್ತದೆ, ಇವಾಗ ಸೆಂಡ್ ಆಗ್ಬಿಟ್ಟಿರುತ್ತೆ. ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಒಂದು ಕ್ವಶನ್, ಮತ್ತೆ ಎಲ್ಲಾ ಇಂಟರ್ವ್ಯೂ ಒಳಗಡೆ ಬರುವಂತಹ ಒಂದು ಕ್ವಶನ್, ಕಾಮನ್ ಆಗಿ
ಪ್ರತಿಯೊಬ್ಬರಿಗೂ ಕೇಳುವಂತ ಕ್ವೆಶ್ಚನ್. ಹೌದಪ್ಪ ಮೇಲ್ ಮಾಡ್ಲಿಕ್ಕೆ ಬರುತ್ತೆ, ಬಿಸಿಸಿ ಅಂದ್ರೆ ಏನು ಮತ್ತೆ ಸಿಸಿ ಅಂದ್ರೆ ಏನು ಅಂತ ಕೇಳಿದಾಗ ನೀವು ಈ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಈ ರೀತಿಯಾದಂತಹ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ನಿಮ್ ಮುಂದೆ ತರ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ಇದೇ ರೀತಿಯಾಗಿ ನೋಡಿ ಕಂಪ್ಯೂಟರ್ ಮಾಹಿತಿ ಕಲಿತಾರೆ ಮತ್ತೆ ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ಪಡಿತಾರೆ ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.